ಫಸ್ಟ್ ಫ್ಲೋರಲ್ಲಿ ಅವ್ರ ಮನೆಗೆ ಹೋಗ ತಕ್ಷಣ ಫಸ್ಟ್ ಫ್ಲೋರ್ ರೈಟ್ ಸೈಡ್ ಒಂದು ರೂಮ್ ಇದೆ, ಆ ರೂಮಲ್ಲಿ ನಾನು ಸ್ಟೇ ಆಗ್ತೀನಿ. ಸೊ ಸೆಕೆಂಡ್ ಫ್ಲೋರ್ ಅವನ ಎರಡನೇ ಹೆಂಡ್ ಅವರ ಫಸ್ಟ್ನೇ ಹೆಂಡತಿ ಸೆಕೆಂಡ್ ಫ್ಲೋರಲ್ಲಿ ಇರ್ತಾರೆ, ಮತ್ತು ಪಕ್ಕದಲ್ಲಿರೋಂಥ ಕಿಡ್ಸ್ ರೂಮಲ್ಲಿ ಮಕ್ಕಳಿರ್ತಾರೆ. ಸೊ ಹೀಗೆ ನಾವು ಒಂದು ವಾರ ನಡೆಯುತ್ತೆ, ಅವ್ರ ಮನೆಯಲ್ಲೇ ಇರ್ತೀನಿ ನಾನು. ಈ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಮೂರು ದಿವಸ ಆದಮೇಲೆ ಏನಾಗುತ್ತೆ, ಇಟ್ ವಾಸ್ ನ್ಯೂ ಇಯರ್. ಸೊ ನಾನು ಫಸ್ಟೇ ಇವ್ರ ಜೊತೆ ನ್ಯೂ ಇಯರ್ಗೆ ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ವಿ ಹ್ಯಾವ್ ಆಲ್ರೆಡಿ ಬುಕ್ ಫಾರ್ ಗೋವಾ. ಸೊ ಇವನು ಈ ಸಂದರ್ಭದಲ್ಲಿ ಈ ಥರ ನಾನು ಸಡನ್ನಾಗಿ ಮನೆಗೆ ಬಂದಿದ್ದೆ, ನನಗೆ ಹುಷಾರಿಲ್ಲ, ನಾನು ಬರೋಕ್ಕಾಗಲ್ಲ, ನೀನು ನಿನ್ನ ಫ್ರೆಂಡ್ಸ್ ಜೊತೆ ಹೋಗ್ಬಾ ಅದು ಇದು ಅಂತ ಏನೋ ಹೇಳ್ತೆ. ಸೊ ಮಿಡ್ ನಾನು ಹೊರಗಡೆ ಹೋಗಿ ಬರ್ತೀನಿ. ಸೊ ಅದಾದಮೇಲೆ ನಾನು ಮನೆಗೆ ಬಂದಮೇಲೆ ಇವನು ಜಾಸ್ತಿ ನನ್ನ ರೂಮಲ್ಲಿ ಸ್ಟೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹ್ಯೂಸ್ ಟು ಸ್ಟಾರ್ಟ್ ಇಟ್ ಸ್ಟೇಯಿಂಗ್ ವಿತ್ ಮೀ. ಮತ್ತು ಇವನು ನನ್ನ ಜೊತೆನೆ ಇರಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಾನೆ, ಆಮೇಲೆ ಊಟನ ತೊಗೊಂಡು ಬಂದು ತಿನ್ಸೋದು. ಸೊ ಹಿ ವಾಸ್ ವೆರಿ ಪೊಸೆಸಿವ್ ಆನ್ ಮೀ, ಅದರಲ್ಲಿ ನನಗೇನು ಎರಡು ಮಾತಿಲ್ಲ. ಸೊ ಇವನು ಯಾವಾಗ ನನಗೆ ಊಟ ತಿನ್ಸೋದು. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡು, ತಡ ಮಾಡಬೇಡಿ, ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಇದು ಮಾಡೋದು ಎಲ್ಲ ಮಾಡ್ತಾನೆ, ಆವಾಗ ರಿಯಲ್ ಜಗಳ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಸೊ ನೀನು ಯಾವತ್ತೂ ನನ್ನನ್ನು ಈ ಥರ ಕೇರ್ ಮಾಡಿಲ್ಲ, ಇವಳನ್ನ ಮಾತ್ರ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದೆಯಾ, ಹಾಂ ನೀನು ಹಾಗೆ ಹೀಗೆ ಅಂತ ಅವರಿಬ್ಬರ ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ. ಸೊ ನಾನೇನು ಮಾಡಿದೆ ಆವಾಗ, ನಾನು ಇವನಿಗೆ ಫಸ್ಟು ಕೂತ್ಕೊಂಡು ಹೇಳಿದೆ ಕ್ಲೀನಾಗಿ, ಬೇಡ ಈ ಮನೆಯಲ್ಲಿ ಇರೋಕ್ಕಾಗಲ್ಲ. ಸೊ ಇಟ್ ಮೇ ಬಿ ಡಿಫ್ರೆಂಟ್ ಫ್ಲೋರ್ಸ್, ಫ್ಲೋರ್ ಬೇರೆ ಇರ್ಬೋದು, ನಾನು ಫಸ್ಟ್ ಫ್ಲೋರಲ್ಲಿ ಇರ್ಬೋದು, ಅವ್ರು ಸೆಕೆಂಡ್ ಫ್ಲೋರಲ್ಲಿ ಇರ್ಬೋದು, ಆದರೂ ಒಂದು ಮನೆಯಲ್ಲಿ ಇವ್ರು ಇರೋದು ತುಂಬ ಕಷ್ಟ, ಇದನ್ನು ಒಪ್ಕೊಳ್ಳೋಕ್ಕೆ ಅದನ್ನ ತುಂಬಾ ಕಷ್ಟ ಆಗುತ್ತೆ, ಬೇಡ ಇದನ್ನೆಲ್ಲ ಬೇಡ, ಬೇರೆ ಮನೆ ಮಾಡಿ ನಾನೇನು ಇರಿಸು, ವಿ ವಿಲ್ ನಾವು ಚೆನ್ನಾಗಿರೋಣ ಅಂತ ಹೇಳಿದೆ. ಆವಾಗ ಇವನು ಎಕ್ಸೆಪ್ಟ್ ಮಾಡಲ್ಲ, ಇಲ್ಲ ನಾನು ಬೇರೆ ಮನೆ ಮಾಡೋಕ್ಕಾಗಲ್ಲ ಅಂತ. ಸೊ ನಾನು ಆಲ್ರೆಡಿ ಅಕ್ಕಪಕ್ಕದ ಮನೆಯವ್ರ ಜೊತೆ ಎಲ್ಲ ಆಲ್ರೆಡಿ ಅವ್ರ ಜೊತೆ ಮನೆ ಹತ್ರ ಮಾತಾಡ್ತಾ ಇದ್ದೆ. ಸೊ ಅಲ್ಲಿಂದ ಮೂರನೇ ಮನೇಲಿ ಒಬ್ಬರು ಆಟೋ ಡ್ರೈವರ್ ಹೆಂಡ್ತಿ ಇದ್ರು, ನಾನು ಅವ್ರ ಮನೆಗೆ ಹೋಗಿ ಬಂದು ಮಾತಾಡ್ತಾ ಇದ್ದೆ, ಯಾಕೆಂದರೆ ನನಗೂ ಮನೇಲಿ ಕೂತು ಕೂತು ಬೋರ್ ಆಗ್ತಾ ಇದ್ದೆ. ಸೊ ಅಕ್ಕಪಕ್ಕದ ಮನೆಯವ್ರ ಜೊತೆ ಎಲ್ಲ ನಾನು ಮಾತಾಡ್ತಾ ಇದ್ದೆ, ಒಂದು ವಾರ ನಾನು ಅಲ್ಲಿದ್ದದ್ದು ಎಲ್ಲರಿಗೂ ಗೊತ್ತಿದೆ. ಸೊ ಅವಾಗ ನಾ ಏನು ಮಾಡಿದೆ, ಇರೋಕ್ಕಾಗಲ್ಲ ಅನ್ನೋದು ಯಾವಾಗ ಗೊತ್ತಾಯಿತು, ಸೊ ಅಯ್ಯೋ ಇನ್ನೇನು ಕಿವಿಗೆ ಹಾಕೊತಾ ಇರಲಿಲ್ಲ, ನಾನು ಬೇರೆ ಮನೆ ಮಾಡು ಅಂತಂದರೆ ಕಿವಿಗೆ ಹಾಕೊತಾ ಇರಲಿಲ್ಲ. ಇನ್ನು ಮಿಡ್ ಏನು ಮಾಡ್ದೆ, ನನ್ನ ಫೋನೇ ಕಿತ್ತಿಟ್ಕೊಂಡ್ಬಿಟ್ಟ. ನಾನು ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ, ನನ್ನ ಫ್ಯಾಮಿಲಿ ಫ್ರೆಂಡ್ ಅಂತ ಇಲಾಖಿದ್ದಾರೆ, ಅವ್ರಿಗೆ ಕಾಲ್ ಮಾಡಿದೆ. ಏನಂತ ಕಾಲ್ ಮಾಡಿದೆ, ಇವನು ಬೇರೆ ಮನೆ ಮಾಡ್ತಾ ಇಲ್ಲ, ಅವ್ರ ಹೆಂಡತಿ ಈ ಥರ ಈ ಕಾನ್ಸಿಕ್ವೆನ್ಸ್ ತೆಗಿತಾ ಇದ್ದಾರೆ, ಈ ಥರದ ಜಗಳ ಎಲ್ಲ ಮಾಡ್ತಾ ಇದ್ದಾರೆ, ಇವನು ಬಂದು ಬಂದು ನನ್ನ ರೂಮಲ್ಲೇ ಇರ್ತಾನೆ, ಮತ್ತು ಊಟ ತಿನ್ಸೋದು ಇದು ಮಾಡೋದೆಲ್ಲ ಮಾಡ್ತಾ ಇದ್ದಾಗ ಆಬ್ವಿಯಸ್ಲಿ ಇನ್ನೊಂದು ಹೆಣ್ಣಿಗೆ ಅದು ಪೊಸೆಸಿವ್ನೆಸ್ ಆಗತ್ತೆ ಖಂಡಿತ. ಆ್ಯಂಡ್ ಮೋರವರಿಗೆ ನನಗೂ ಈ ಥರ ಅನ್ಯಾಯ ಆಗಿದೆ, ನಾನು ಇವನು ಬಿಟ್ಟು ಎಲ್ಲಿ ಹೋಗಲಿ, ನನಗೂ ಏನು ಬೇರೆ ದಾರಿನೂ ಇಲ್ಲ, ಏನು ಮಾಡಲಿ ನಾನು. ಸೊ ಇವನಿಗೆ ಹೇಳು ಬೇರೆ ಮನೆ ಮಾಡಿ ಇಟ್ಲಕ್ಕೆ ಅಟ್ಲೀಸ್ಟ್ ನಾನು ಬೇರೆ ಕೆಲಸನಾದರೂ ನೋಡ್ಕೊತೀನಿ, ಅವಾಗ ಐ ವಿಲ್ ಬಿ ಬಿಸಿ ಇನ್ ಮೈ ಓನ್ ಶೆಡ್ಯೂಲ್ಸ್ ಅವಾಗ. ಸೊ ವಿ ಕ್ಯಾನ್ ಡೂ ಸಮಥಿಂಗ್, ಇಲ್ಲೇ ಇದ್ದರೆ ನನಗೆ ಎಲ್ಲೂ ಹೊರಗೆ ಹೋಗೋಕ್ಕೂ ಎಲ್ಲ ನನಗೂ ಕಷ್ಟ ಆಗುತ್ತೆ, ಇಲ್ಲಿ ಓಡಾಡಲಿಕ್ಕೂ ನನ್ನ ಹತ್ರ ವೆಹಿಕಲ್ಸ್ ಏನಿಲ್ಲ, ನಾನು ಬಿಕಾಸ್ ನನ್ನ ಕಾರ್ ನಾನು ಊರಲ್ಲೇ ಬಿಟ್ಟಿದ್ದೆ. ಸೊ ನನಗೂ ಇಲ್ಲಿ ವೆಹಿಕಲ್ಸ್ ಎಲ್ಲ ಹೊಡೋಕ್ಕಾಗುತ್ತೆ, ಮತ್ತು ಅವ್ರದೇ ಗಾಡಿ ತೊಗೋಬೇಕು, ನಾನು ಅವ್ರ ಮಿಡ್ಡಲ್ಲಿ ಅವ್ರದ್ದು ಸ್ಕೂಟಿ ಎಲ್ಲ ಯೂಸ್ ಮಾಡಿದ್ದೆ, ನಾನು ಅವ್ರ ಗಾಡಿ ಎಲ್ಲ ಯೂಸ್ ಮಾಡೋಕ್ಕೆ ಅನ್ಕಂಫರ್ಟ್ ಆಗ್ತಾ ಇದೆ. ಏನು ಮೋರ್ ಎವರ್ ಎವ್ರಿಥಿಂಗ್ ಇಸ್ ಅನ್ಕಂಫರ್ಟಬಲ್ ನನಗೆ ಈ ಮನೇಲಿ, ನಾನು ಕಿವಿಗೆ ಹಾಕೋತಾ ಇಲ್ಲ, ನೀನು ಸ್ವಲ್ಪ ಬಂದು ಇವನಿಗೆ ಬುದ್ಧಿ ಹೇಳು ಅಂತ ನಾನು ಹೇಳಿದೆ. ತಿಲಕ್ ಅವ್ರಿಗೆ ಫೋನ್ ಮಾಡಿ ಕರೆದೆ, ನಾನು ಯಾವಾಗ ತಿಲಕ್ ಅವ್ರನ್ನ ಫೋನ್ ಮಾಡಿ ಕರೆದೆ, ಇಮಿಡಿಯೇಟ್ಲಿ ನಾನು ಫೋನ್ನ ಕಿತ್ತಿಟ್ಕೊಂಡ್ಬಿಟ್ಟ. ನನ್ನ ಹತ್ರ ಐಫೋನ್ 12 ಇತ್ತು. ಸೊ ಆ ಫೋನ್ನ ಏನು ಮಾಡ್ದೆ, ಇವನು ಕಿತ್ತಿಟ್ಕೊಂಡ್ಬಿಟ್ಟ, ಇವ್ರ ಮನೇಲಿ ಕಿತ್ತಿಟ್ಕೊಂಡು ನನ್ನ ರೂಮ್ ಲಾಕ್ ಮಾಡ್ಕೊಂಡ್ಬಿಟ್ಟ. ರೂಮ್ ಲಾಕ್ ಮಾಡಿ ನಾನು ಹೊರಗಡೆ ಹೋಗೋಕೆ ಬಿಡ್ತಾ ಇಲ್ಲ, ನೀನು ಬಿಡಲ್ಲ ನಾನು ಅಂತ. ಯಾಕೆ ಬಿಡಲ್ಲ ಏನಿಲ್ಲ, ನಾನು ತಿಲಕ್ ಅವ್ರಿಗೆ ತಿಲಕ್ ಅವ್ರು ಇವಾಗ ನಾನು ಆಲ್ರೆಡಿ ವಿಚಾರಗಳನ್ನ ಹೇಳಿದ್ದೀನಿ. ಸೊ ನೀನು ಬೇರೆ ಮನೆ ಮಾಡು ಇರ್ಸಲ್ಲ ನನ್ನ, ಇಲ್ಲ ನಾನು ಹೊರಗೋಗೋಕ್ಕೂ ಬಿಡಲ್ಲ, ಇದೇನು ಇದು ಫೋನ್ ಬೇರೆ ಕಿತ್ತಿಟ್ಕೊಂಡ್ಬಿಟ್ಟಿದೆ, ನಂಗೆ ಫೋನು ಇಲ್ಲ, ನಾನು ಮತ್ತೆ ಹೊರಗಡೆ ಅವ್ರನ್ನ ಹೆಂಗೆ ಸಂಪರ್ಕ ಮಾಡಲಿ ಅಂತ ನಾನು ಪ್ರಶ್ನೆ ಮಾಡಿದೆ. ಸೊ ಅವಾಗ ಏನು ಮಾಡ್ದೆ, ಇವನು ಆಯಿತು ತಿಲಕ್ ಅವ್ರನ್ನ ಭೇಟಿಯಾಗೋಣ ಅಂತ. ತಿಲಕ್ ಅವರು January 2022 22ಕ್ಕೆ ಬರ್ತಾರೆ, ನನ್ನ ಕಷ್ಟನ ಸಾಲ್ವ್ ಮಾಡ್ಲಿಕ್ಕೆ ಉದ್ದೇಶಕ್ಕೆ ಬರ್ತಾರೆ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡು, ತಡ ಮಾಡಬೇಡಿ, ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ.